ಗೌತಮ ಅಂದಿನ ಕಾಲದ ಎಲ್ಲ ಆಧ್ಯಾತ್ಮಿಕ ಗುರುಗಳ ಬಳಿ ಹೋಗಿದ್ದ. ಆತ ಬೌದ್ಧಿಕವಾಗಿ ಎಷ್ಟು ಮೇಧಾವಿಯಾಗಿದ್ದ ಮತ್ತು ಅವನ ಹಾತೊರೆತ ಎಷ್ಟು ತೀವ್ರವಾಗಿತ್ತು ಅಂದರೆ, ಅವನು ಒಂದು ಜಾಗಕ್ಕೆ ಹೋದರೆ ಒಬ್ಬರು ಸಾಮಾನ್ಯವಾಗಿ ವರ್ಷಗಳಲ್ಲಿ ಸಾಧಿಸ್ತಿದ್ದನ್ನು ಅವನು ವಾರಗಳಲ್ಲೇ ಸಾಧಿಸ್ತಿದ್ದ. ಎಲ್ಲ 8 ವಿಧದ ಸಮಾಧಿಗಳನ್ನು ಅವನು ಸಾಧಿಸಿದ್ದ. ಆದರೆ ಇದು ಪ್ರಜ್ಞೆಯ ಪರಿಪೂರ್ಣತೆಯ ಸ್ಥಿತಿ ಅಲ್ಲ ಅಂತ ಅವನಿಗೆ ಗೊತ್ತಿತ್ತು. ಹಾತೊರೆತ ಹೆಚ್ಚಾಯಿತು. ಬೇರೆ ಏನು ಕೆಲಸ ಮಾಡದಿದ್ದಾಗ ಅವನು ಒಂದು ಉಗ್ರತರನಾದ ಸಾಧನೆಗೆಳೆದ. ಅದಕ್ಕೆ ಸಮಣ ಅಂತಿದ್ರು. ಆ ಜೀವನದ ಒಂದು ಮೂಲಭೂತ ಅಂಶ ಏನು ಅಂದರೆ, ಅವರೆಂದೂ ಊಟಕ್ಕಾಗಿ ಬಾಯ್ಬಿಟ್ಟು ಕೇಳಲ್ಲ, ಸುಮ್ಮನೆ ನಡ್ಕೊಂಡು ಹೋಗೋರು, ನಡ್ಕೊಂಡು ಹೋಗ್ತಾನೇ ಇರೋರು. ಗೌತಮ ಈ ಮಾರ್ಗವನ್ನು ಎಷ್ಟು ತೀವ್ರವಾಗಿ ಆಚರಿಸ್ದ ಅಂದರೆ, ಅವನು ಆಹಾರ ಸಿಗೋ ದಿಕ್ಕಿನಲ್ಲೂ ನಡೀಲಿಲ್ಲ, ಅವನು ಸುಮ್ಮನೆ ನೇರವಾಗಿ ನಡೆದ. ಈ ಪ್ರಕ್ರಿಯೆಯಲ್ಲಿ ಅವನು ತನ್ನ ಶರೀರವನ್ನು ಬಹಳವಾಗಿ ಶೋಷಿಸಿದ. ಅವನ ಶರೀರ ಬಹಳ ನಿಶಕ್ತವಾಯಿತು, ಬರೀ ಅಸ್ಥಿಪಂಜರವಾಗ್ಬಿಟ್ಟ. ಯಾಕೆಂದರೆ ಅವನು ಆಹಾರವನ್ನು ಅರಸ್ತಾ ಹೋಗಲಿಲ್ಲ, ಅದಾಗೆ ಬಂದು ಹೊರತು ಅವನು ಏನನ್ನೂ ತಿನ್ನಲಿಲ್ಲ. ಒಂದಿನ ಅವನು ನಿರಂಜನ ಹೊಳೆಯ ದಡಕ್ಕೆ ಬಂದ. ಅದೊಂದು ಸಣ್ಣ ಹೊಳೆ, 1-2 ಅಡಿ ಆಳ ಅಷ್ಟೆ, ಸ್ವಲ್ಪ ವೇಗವಾಗಿ ಹರಿಯುತ್ತಿತ್ತು. ಅವನು ಬಂದು ಅದನ್ನು ದಾಟೋದಕ್ಕೆ ನೋಡಿದ. ಅರ್ಧ ದಾಟಿದಾಗ ಅವನಿಗೆ ಇನ್ನೊಂದು ಹೆಜ್ಜೆ ಇಡೋಕ್ಕಾಗಲಿಲ್ಲ, ಶರೀರದಲ್ಲಿ ಶಕ್ತಿ ಉಡುಗಿ ಹೋಗಿತ್ತು. ಅಲ್ಲೊಂದು ಒಣಗಿದ ಕೊಂಬೆ ಇತ್ತು, ಅವನು ಅದನ್ನು ಹಿಡ್ಕೊಂಡ. ಎಷ್ಟು ಹೊತ್ತು ಅಲ್ಲಿ ನಿಂತಿದ್ದ ಅಂತ ನಮಗೆ ಗೊತ್ತಿಲ್ಲ. ನಿಶಕ್ತನಾಗಿದ್ದಾಗ, ನಿಲ್ಲೋದಕ್ಕೂ ನಿತ್ರಾಣನಾಗಿದ್ದಾಗ ಅದನ್ನು ಹಿಡ್ಕೊಂಡು ನಿಲ್ಲೋದು ತುಂಬ ಸಮಯ ಅಂತ ಅನಿಸಿರಬೇಕು. ಅದು ಕೆಲವೇ ನಿಮಿಷಗಳಾಗಿರಬಹುದು ಅಥವಾ ಕೆಲವು ಗಂಟೆಗಳೇ ಆಗಿರಬಹುದು, ನಮಗೆ ಗೊತ್ತಿಲ್ಲ. ಆದರೆ ಅವನ ಅನುಭವದಲ್ಲಿ ಅದು ದೀರ್ಘವಾಗಿತ್ತು. ಪಟ್ಟು ಬಿಡದೆ ಅವನಲ್ಲಿ ನಿಂತ. ಮುಂದಿನ ಹೆಜ್ಜೆ ಇಡೋ ಶಕ್ತಿ ಇಲ್ಲ, ಆದರೆ ಅವನು ಪಟ್ಟು ಬಿಡುವಂತಹವನೂ ಅಲ್ಲ. ಆಗ ಒಮ್ಮೆಲೆ ಅವನಿಗೆ ಮನವರಿಕೆ ಆಯಿತು. ಸಮಸ್ಯೆ ಏನು ಅಂದರೆ, ಅವನು ಸಾಕ್ಷಾತ್ಕಾರಕ್ಕೆ ಯತ್ನಿಸ್ತಿದ್ದ. ಅದು ಅವನನ್ನು ಹೊಂದೋದಕ್ಕೆ ಬಿಡೋದು ಬಿಟ್ಟು ಅವನು ಅದನ್ನು ಹೊಂದೋದಕ್ಕೆ ನೋಡ್ತಾ ಇದ್ದ. ಅಪರಿಮಿತವಾದದ್ದನ್ನು, ಅಸೀಮವಾದದ್ದನ್ನು ಸಾಕ್ಷಾತ್ಕರಿಸಿಕೊಳ್ಳೋದಕ್ಕೆ ನೋಡ್ತಿದ್ದ. ಆಗ ಅವನು ಇಲ್ಲವಾದ. ಒಮ್ಮೆಗೆ ಅವನಿಗೆ ನದಿಯನ್ನು ದಾಟೋದಕ್ಕೆ ಬೇಕಾದ ಶಕ್ತಿ ಬಂತು. ಹೋಗಿ ಬೋಧಿ ವೃಕ್ಷದ ಕೆಳಗೆ ಕೂತ. ಅಲ್ಲಿ ಕೂತು ನಿರ್ಧರಿಸಿದ, ಒಂದೋ ನಾನು ಅದರ ಭಾಗ ಆಗಬೇಕು ಅಥವಾ ನಾನು ಮರಣವನ್ನಪ್ಪಬೇಕು. ಅಲ್ಲಿವರೆಗೆ ನಾನು ಇಲ್ಲಿಂದ ಮೇಲೇಳೋಲ್ಲ. ಹೀಗಂದುಕೊಂಡು ಅವನಲ್ಲಿ ಕೂತ. The full moon was rising and we attained to his fullest. ಪೂರ್ಣಚಂದ್ರ ಉದಯವಾಗ್ತಿತ್ತು ಮತ್ತು ಅವನು ಪರಿಪೂರ್ಣತೆಯನ್ನು ಹೊಂದಿದ. ಭಾವಪರವಶನಾಗಿ ಪರಮಾನಂದದಲ್ಲಿ ಅವನಲ್ಲಿ ಕೂತ.